ನೀನ್ ಪರ್ಮಿಷನ್ ಕೊಟ್ರೆ ಮಾತ್ರ ಅವ್ರು ನಿನ್ನ ಅಪ್ಪ ಆಗ್ತಾರೆ. ಈಗ ಜಸ್ಟ್ ಇಮ್ಯಾಜಿನ್ ನಿನ್ ಲೈಫ್ ಅಲ್ಲಿ ಅಪ್ಪ ಇದ್ರೆ ಹೇಗಿರುತ್ತೆ ಅಂತ. ಹೇಗಿರುತ್ತೆ ಫ್ರೆಂಡ್ ನನ್ ಗೊತ್ತೇ ಇಲ್ಲ. ಅಪ್ಪ ಯಾವತ್ತೂ ನಮ್ ಜೊತೆ ಇರ್ಲೇ ಇಲ್ಲ. ಪುಟ ನೀನ್ ಮನ್ಸ್ ಮಾಡಿದ್ರೆ ಅಪ್ಪ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾರೆ. ಸೀತಮ್ಮನ್ ಖುಷಿ ಆಗುತ್ತಾ ಫ್ರೆಂಡ್? ಆಫ್ ಕೋರ್ಸ್. ನೋಡಿ ಆಗ್ಲೇ ಎಷ್ಟ್ ಸಲ ಆ ಪ್ರಶ್ನೆ ಕೇಳ್ಬಿಟ್ಲು. ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವ್ರಮ್ಮನ್ ಖುಷಿ ಬಯಸುತ್ತೆ ಪಾಪ. ಬಂಗಾರಿ ನೀನು ಅಪ್ಪನ ಜೊತೆ ಇದ್ರೆ ನಿಮ್ಮಮ್ಮ ಯಾವಾಗ್ಲೂ ಖುಷಿ ಖುಷಿಯಾಗಿ ಕಲ್ಕಲಿ ಆಗಿರ್ತಾಳೆ. ಹೌದಾ ಅಜ್ಜಿ? ಎಸ್. ಆದ್ರೆ ನೀನ್ ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಡ್ಬೇಕು. ಆಗ್ಲೇ ಸೀತಮ್ಮ ಅವ್ರನ್ನ ಪಾಸ್ ಮಾಡೋದು, ಆಗ ಅವ್ರ ನಿನ್ಗೆ ಅಪ್ಪ ಆಗೋದು. ಎಕ್ಸಾಕ್ಟ್ಲಿ. ಓಕೆ ಫ್ರೆಂಡ್, ನಾನು ಅವ್ನ ಟೆಸ್ಟ್ ಮಾಡ್ತೀನಿ. ಆದ್ರೆ ಏನ್ ಕ್ವೆಶ್ಚನ್ ಕೇಳಲಿ? ನಿನ್ ಮನ್ಸಿಗೆ ಏನ್ ಕೇಳ್ಬೇಕು ಅನ್ಸುತ್ತೋ ಕೇಳ್ಬಿಡು. ಅವ್ರ ಟೆಸ್ಟ್ ಅಲ್ಲಿ ಫೇಲ್ ಆಗ್ಬಿಟ್ರೆ ನಮ್ ಸಿಹಿ ಪುಟ ಮುಂದೆ ಯಾರಾದ್ರೂ ಫೇಲ್ ಆಗೋಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಹೌದಾ? ಹಾಗಿದ್ರೆ ಹೊಸ ಫ್ರೆಂಡ್ನ ಈಗ್ಲೇ ಫೋನ್ ಮಾಡಿ ಬರ ಕೇಳು. ಸ್ಪೀಕರ್ ಹಾಕಣ. ಹಲೋ. ಹಲೋ, ಆರ್ ಪಿ ಹಿಯರ್. ಪ್ರತಾಪ್, ಹಾಯ್, ರಾಮ್ ಮಾತಾಡ್ತಾ ಇದ್ದೀನಿ. ಸಿಹಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತಂತೆ. ನನ್ನ ಹತ್ರನಾ? ಹೌದು, ಸಿಹಿಗೆ ಸ್ವಲ್ಪ ನಿಮ್ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಹೇಳ್ತಿದ್ಲು. ಹಾಗೆ ಒಂದು ಸ್ಮಾಲ್ ಇಂಟರ್ವ್ಯೂ ಮಾಡಬೇಕು ಅಂತಲೂ ಕೇಳ್ಕೊಳ್ತಾ ಇದ್ಲು. ಒಬ್ಬನೊಬ್ರು ಅರ್ಥ ಮಾಡ್ಕೋಬೇಕಲ್ವಾ, ಅದಕ್ಕೆ ಒಂದು ಸ್ಮಾಲ್ ಇಂಟ್ರಾಕ್ಷನ್ ರೌಂಡ್. ಯಾ ಯಾ, ಶ್ಯೂರ್. ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಸರಿ, ಹಾಗಿದ್ರೆ ನೀವೊಂದು ಕೆಲಸ ಮಾಡಿ, ನಾನು ಆಫೀಸಲ್ಲೇ ಇರ್ತೀನಿ, ನೀವು ಯಾವಾಗ ಬೇಕಾರೆ ಬನ್ನಿ. ಪ್ರತಾಪ್, ನಾನು ಇಂಟರ್ವ್ಯೂ ಎಲ್ಲಾಗುತ್ತೆ, ಅಪ್ಲಿಕೆಂಟ್ಸ್ ಎಲ್ಲ ಅಲ್ಲಿಗೆ ಬರಬೇಕಾಗುತ್ತಲ್ವಾ? ಸಿಹಿ ಎಲ್ಲಿ ಕರೀತಾಳೋ ನೀವು ಆ ಜಾಗಕ್ಕೆ ಬರಬೇಕಾಗತ್ತೆ. ಯಾ ಯಾ, ಕರೆಕ್ಟ್ ಕರೆಕ್ಟ್. ಸರಿ ಹಾಗಿದ್ರೆ ನೀವು ಲೊಕೇಶನ್ ಕಳಿಸಿ, ನಾನೇ ಬರ್ತೀನಿ. ಓಕೆ, ಸಿ ಯು ಸೂನ್, ಬಾಯ್. ಹ್ಯಾಪಿ? ಎರಡೂವರೆ ಇಂಚ್ ಇಲ್ಲ, ನನ್ನನ್ನು ಇಂಟರ್ವ್ಯೂ ಮಾಡ್ತಾಳಂತೆ. ನಾನು ಕರ್ಮ, ಎದುರುಗಡೆ ಸೀತಾಜಿ ಬದಲು ನಿನ್ ಮುಖ ನೋಡೋ ಅವಸ್ಥೆ ಬೇರೆ. ಅಯ್ಯ, ಹಾಗೆ ಯಾಕೆ ಅನ್ಕೋತೀರಾ? ನೀವೇ ಮೊದಲೇ ನನಗೆ ಕೆಲಸ ಕೊಟ್ಟಿದ್ದಿದ್ರೆ ಸೀತನ ಕಣ್ಣಲ್ಲಿ ನೀವು ಗ್ರೇಟ್ ಆಗ್ಬಿಡ್ತಿದ್ರಿ. ಈಗೇನು ಗ್ರೇಟ್ ಅಲ್ವಾ? ಗ್ರೇಟ್ ಅಲ್ವಾ? ಮದುವೆ ಆಗ್ಲಿ, ಆಮೇಲೆ ಆ ಮಗು ಕೊಬ್ಬನ್ನ ಹೇಗ್ ಕರಗಿಸ್ತೀನಿ ನೋಡ್ತಾ ಇರ. ಏನಾಯ್ತಾ ಇದೆ? ಏ ಇವನೇ, ನನಗೆ ಒಂದು ಸಕ್ಕರೆ ಕಮ್ಮಿ ಹಾಕಿ, ಶುಂಠಿನ ಜಾಸ್ತಿ ಹಾಕಿ ಒಂದೊಳ್ಳೆ ಮಸಾಲ ಚಾಯ್ ಮಾಡ್ಕೊಂಡು ಬಾ. ಹಾ, ನಾನು ಇಲ್ಲಿ ಬಂದಾಗ್ಲಿಂದ ಈ ಟೀ ಕೊಡೋ ಹುಡುಗ ಬರ್ತಾನೆ ಇಲ್ವಲ್ಲ. ನನ್ನ ಹಣೆ ಬರ, ಈಗ ಟೀ ಕೊಡೋನು ನಾನೇ, ಟೀ ಕುಡಿಯೋನು ನಾನೇ. ಹಾಯ್ ರಾಮ್. ಹಾಯ್.
ನಮಸ್ತೆ ಅಪ್ಪ. ನಮಸ್ತೆ ಅಪ್ಪ. ಹಾಯ್ ಸಿ ಪುಟ. ಹಾಯ್. ನೀವು ನನ್ನ ಟೆಸ್ಟ್ ಮಾಡಕ್ಕೆ ಮೊನ್ನೆ ಚಾಕ್ಲೇಟ್ ತಗೊಂಡ್ ಬಂದ್ರಿ, ಇವತ್ ನಾನ್ ನಿಮ್ಮನ್ನ ಟೆಸ್ಟ್ ಮಾಡ್ತೀನಿ. ಇಂಟರ್ವ್ಯೂ ರೆಡಿನಾ? ಏನಪ್ಪ ಸಿಹಿ, ನಿನ್ನ ಒಪ್ಕೊಂಡೇ ಒಪ್ಕೋತಾಳೆ. ಅವಳೇನು ನಿನ್ನನ್ನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಂತೆ, ಅವಳ ಸಮಾಧಾನಕ್ಕೆ ಉತ್ತರ ಕೊಟ್ಬಿಡಪ್ಪ. ಸಿಬಿಡ, ನಿನ್ನ ಹೊಸ ಫ್ರೆಂಡ್ಗೆ ಏನೆಲ್ಲ ಪ್ರಶ್ನೆ ಮಾಡಬೇಕು ಎಲ್ಲ ಕೇಳಿ ಕ್ಲಿಯರ್ ಮಾಡ್ಕೊಬಿಡು. ನಿಮ್ಮ ಫ್ರೆಂಡ್ ತುಂಬ ಕೇಳೋದಿದೆ. ನೀನು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಹೊಸ ಫ್ರೆಂಡ್ ಆನ್ಸರ್ ಮಾಡ್ತಾರೆ, ಓಕೆ? ಅದ್ರ ಬೇಸ್ ಮೇಲೆ ನಿಮ್ಮ ಮಾರ್ಕ್ಸ್ ಕೊಡು, ಅದೇ ಫೈನಲ್. ಆಲ್ ರೈಟ್. ಆದ್ರೆ ಒಂದ್ ಕಂಡೀಷನ್, ನೀವೆಲ್ಲರೂ ಇಲ್ಲೇ ಇರಬೇಕು. ಯಾಕೆ ಅಜ್ಜಿ? ಸ್ಕೂಲಲ್ಲಿ ನಂದು ಇಂಟರ್ವ್ಯೂ ತಗೊಳ್ಳುವಾಗ ನನ್ನ ಜೊತೆ ಯಾರು ಇರಲಿಲ್ಲ, ಈಗಲೂ ಅಷ್ಟೇ, ಯಾರು ಇರಬಾರ್ದು. ಚೋಟು ಇಲ್ಲ, ಎಷ್ಟು ಅಧಿಕ ಪ್ರಸಂಗ ಮಾಡ್ತಾಳೆ ಇವಳು. ಇವಳನ್ನ ಆರ್ ಪಿ ಕಂಟ್ರೋಲ್ ಕಂಟ್ರೋಲ್. ಸೀತಾಜಿನ ರೀಚ್ ಆಗೋದಕ್ಕೆ ಈ ಸಿಹಿ ಒಂದು ಏಣಿ ಅಷ್ಟೆ. ಒಂದು ಸಲ ಸೇರೋ ಕಡೆ ಸೇರಿದ್ಮೇಲೆ ಈ ಏಣಿ ಯಾವನಿಗೆ ಬೇಕು? ಪರವಾಗಿಲ್ಲ, ನೀವೆಲ್ಲ ಇಲ್ಲೇ ಇರಿ. ಪ್ರತಾಪ್, ಐ ಕ್ಯಾನ್ ಹೆಲ್ಪ್ ಯು ಇಫ್ ಯು ವಾಂಟ್. ಇಟ್ಸ್ ಓಕೆ, ಐ ವಿಲ್ ಮ್ಯಾನೇಜ್. ಓಕೆ. ಇವನ್ ಯಾವ ನನಗೆ ಹೆಲ್ಪ್ ಮಾಡೋಕ್ಕೆ? ಥ್ಯಾಂಕ್ ಯು. ನೀವು ಲಾಯರ್ ಅಲ್ವಾ? ಹ್ಮ್, ಅಡ್ವೊಕೇಟ್. ಅಡ್ವೊಕೇಟ್ ಅಂದ್ರೆ? ಅಡ್ವೊಕೇಟ್ ಅಂದ್ರೆ ಏನಾದ್ರೂ ಅನ್ಯಾಯ ಆಗಿರತ್ತಲ್ವಾ, ಅದ್ರ ಪರವಾಗಿ. ಅನ್ಯಾಯ ಅಂದ್ರೆ ಯಾವುದು? ನ್ಯಾಯ ಅಲ್ವೋ ಅದು. ನ್ಯಾಯ ಅಂದ್ರೆ? ಓ, ಗೊತ್ತಿಲ್ವಾ? ಇಟ್ಸ್ ಓಕೆ, ನಿಮ್ ಮರ್ತೋಗಿದೆ ಅಂತಾನು ಹೇಳ್ಬಹುದು. ಹೌದು, ನೀವ್ ನೇಮೇ ಹೇಳಿಲ್ಲ. ಒಟ್ಟು ನೇಮ್? ಪ್ರತಾಪ್. ಬರೀ ಪ್ರತಾಪ್ ಅಷ್ಟೇನಾ? ರುದ್ರ ಪ್ರತಾಪ್, ಶಾರ್ಟ್ ಆಗಿ ಆರ್ ಪಿ ಅಂತ ಹೇಳ್ತಾರೆ. ನಾನು ಆರ್ ಪಿ ಅಂತಾನೆ ಫೇಮಸ್. ಓ, ಫೇಮಸ್ ಅಂದ್ರೆ ಅದ್ ನಿಮ್ ಸರ್ನೇಮಾ? ಅಯ್ಯೋ ದೇವ್ರೆ, ಏನ್ ಟಾರ್ಚರ್ ಅಪ್ಪ ಈ ಮಗುದು. ಫೇಮಸ್ ಅಂದ್ರೆ ಜನಪ್ರಿಯ. ಜನಪ್ರಿಯ ಅಂದ್ರೆ ಎಲ್ಲರೂ ನನ್ನ ಗುರುತಿಸ್ತಾರೆ, ನನ್ನನ್ನು ಪ್ರೀತಿಸ್ತಾರೆ, ಆರ್ ಪಿ ಅಂತ ನನ್ನನ್ನು ಕರೀತಾರೆ, ಅದು ಜನಪ್ರಿಯ ಅಂತ. ಇವ್ರು ಇದೇ ಥರ ಆನ್ಸರ್ ಮಾಡಿದ್ರೆ ಗ್ಯಾರಂಟಿ ಫೇಲ್ ಆಗ್ತಾರೆ. ಓಕೆ, ನೀವು ಸೀತಾಮನ್ ಮೊದಲ ಆದ್ಮೇಲೆ ನಮ್ಮ ಜೊತೆನೆ ಈ ಮನೆಯಲ್ಲಿ ಇರ್ತೀರಾ ತಾನೆ? ಇಲ್ಲ ಇಲ್ಲ, ನೀವು ನನ್ನ ಜೊತೆಗೆ ನಮ್ಮನೇಲಿ. ಯಾ ಯಾ, ನಾನು ನಿಮ್ಮ ಜೊತೆಗೆ ನಿಮ್ಮನೇಲಿ. ಹ್ಮ್, ಗುಡ್. ಓಕೆ, ಸೀತಮ್ಮನ ಹುಷಾರ್ ತಪ್ಪಿದ್ರೆ ಏನ್ ಮಾಡ್ತೀರಾ? ಏನ್ ಮಾಡೋದು? ಡಾಕ್ಟರ್ ಕಾಲ್ ಮಾಡಿ ಮನೆ ಕರ್ಸೋದು ಅಷ್ಟೇ. ಅಷ್ಟೇನಾ? ಹ್ಮ್, ಮತ್ತಿನ್ನೇನು? ಹಾಯ್.
ಡಾಕ್ಟ್ರು ಬರೋದಕ್ಕೂ ಮೊದಲೇ ನಾನೇ ಸೀತಮ್ಮ ಹಣೆ ಮೇಲೆ ತಣ್ಣೀರು ಬಟ್ಟೆ ಇಡ್ತೀನಿ, ಹಾಂ ಅಡುಗೆ ಮಾಡಿಕೊಡ್ತೀನಿ, ಆಮೇಲೆ ಹಾಂ ಆಮೇಲೆ ಹುಷಾರಾಗಿ ನೋಡ್ಕೋತೀನಿ. ಹಾಂ ಓಕೆ ಯಾ ಗುಡ್. ನನಗೆ ಕತೆ ಅಂದರೆ ತುಂಬ ಇಷ್ಟ. ನೀವು ಪ್ರತಿದಿನ ನನ್ನ ಕತೆ ಹೇಳಬೇಕು, ಅದಾಗುತ್ತಾ ನಿಮಗೆ? ಏ ನಾನು ಕತೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು. ನನಗೆ ಆಟ ಆಡೋಕ್ಕೆ ಫ್ರೆಂಡ್ಸ್ ಇಲ್ಲದೆ ಇದ್ದಾಗ, ನಂಗೆ ಬೋರ್ ಆದಾಗ ನನ್ನ ಸೀತಮ್ಮನ ಕರೀತಾ ಇರ್ತೀನಿ. ಸೀತಮ್ಮ ನನ್ನ ಜೊತೆ ಆಟ ಆಡೋಕ್ಕೆ ಬಂದರೆ ಮನೆ ಕೆಲಸ ಎಲ್ಲ ಹಾಗೆ ಇರುತ್ತೆ. ನೀವು ಸೀತಮ್ಮನ ಕಷ್ಟ ಆಗದೇ ಇರೋ ಥರ ನನ್ನ ನೋಡ್ಕೋಬೇಕು, ಆಟ ಆಡಿಸ್ಬೇಕು, ಆಗುತ್ತಾ? ವೈ ನಾಟ್, ನಾನೇ ನೋಡ್ಕೋತೀನಿ. ಪುಟ ಇಂಟರ್ವ್ಯೂ ಮುಗೀತಾ? ಇಲ್ಲ ಇಲ್ಲ ಬಾಕಿ ಇದೆ. ಲಾಸ್ಟ್ ಕ್ವೆಶನ್, ಸೀತಮ್ಮನ್ಗೆ ನಿಮ್ಮ ಕಡೆಯಿಂದ ದೊಡ್ಡ ಗಿಫ್ಟ್ ಬೇಕಿದ್ರೆ ನೀವು ಏನು ಕೊಡ್ತೀರಾ? ದೊಡ್ಡ ಗಿಫ್ಟ್ ಅಂದರೆ ನಾ ದೊಡ್ಡ ಗಿಫ್ಟ್ ಲಿಪ್ಸ್ಟಿಕ್ಕು, ಕಾಸ್ಮೆಟಿಕ್ಸು, ಬಟ್ಟೆ, ಚಪ್ಪಲಿ ಎಲ್ಲ ಕೊಡಿಸ್ತೀನಿ, ಡೋಂಟ್ ವರಿ. ಲಿಪ್ಸ್ಟಿಕ್ಕಾ? ಓ ನಗುನ, ಇದಕ್ಕೆ ಯಾರಾದ್ರೂ ದೊಡ್ಡ ಗಿಫ್ಟ್ ಅಂತಾರ? ಈ ನಗು ಯಾವ ಸೀಮೆ ಗಿಫ್ಟ್? ನಾನು ಲಿಪ್ಸ್ಟಿಕ್ ಅಂದ ತಕ್ಷಣ ನೀನು ನಂಬ್ಕೊಂಬಿಟ್ಯಾ? ನೋ 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 ನೋ, ನಾನು ಹೇಳಿದ್ದು ಸ್ಮೈಲ್. ನಾನು ಸೀತಮ್ಮಗೆ ಕೊಡೋ ದೊಡ್ಡ ಗಿಫ್ಟು ಅಂದರೆ ಸ್ಮೈಲ್. ಸೀತಮ್ಮ ಯಾವಾಗಲೂ ನಗ್ನಾಗ್ತಾ ಇರೋ ಥರ ನಾನು ನೋಡ್ಕೋತೀನಿ. ಓಕೆ ವಾವ್, ಸೂಪರ್ ಹೊಸ ಫ್ರೆಂಡ್ ನೀವು. ನನಗೆ ಸೀತಮ್ಮ ನಗ್ತಾ ಇದ್ರೆ ತುಂಬಾ ಖುಷಿ. ನೀವೆಲ್ಲ ಆನ್ಸರ್ಸು ಕರೆಕ್ಟ್ ಆಗಿ ಹೇಳಿದ್ದೀರಾ, ಸೊ ನೀವು ಪಾಸ್ ಆಗಿದ್ದೀರಾ. ಯಾಕೆ ತರ ನಿಂತಿದ್ದೀರಾ? ಏನ್ ಗೊತ್ತಾ, ನಾನ್ ಮಾಡಿರೋ ಟೆಸ್ಟ್ ಅಲ್ಲಿ ಹೊಸ ಫ್ರೆಂಡು ಪಾಸ್ ಆದ್ರು. ಎಲ್ಲ ಆನ್ಸರ್ಸು ಕರೆಕ್ಟ್ ಗೊತ್ತಾ? ನನ್ಗೆ ಹೊಸ ಅಪ್ಪ ಸಿಕ್ಕಿದ್ರು ಅಂತ ನನ್ ಹೇಳಿದ್ರು ಮಾತ್ರ ಹೇಳ್ಬೋದು. ಸಿಹಿ, ನಿನ್ ಸೀತಮ್ಮನೆ ಎಲ್ರು ಮುಂದೆ ಹೇಳ್ತಾರೆ ನಿನ್ಗೆ ಅಪ್ಪ ಸಿಕ್ಕಿದ ಖುಷಿ ತಾನೇ? ಫುಲ್ ಖುಷಿ. ಇನ್ಮೇಲೆ ನನ್ನ ಅಪ್ಪ ಯಾರು ಅಂತ ಸೀತಮ್ಮನ್ ಕೇಳಿ ಹಾಟ್ ಮಾಡೋರು ಯಾರು ಇಲ್ಲ. ಸೀತಮ್ಮ ಹ್ಯಾಪಿ ಆಗಿರ್ತಾಳೆ. ಥ್ಯಾಂಕ್ ಯು ಲಾರ್ ಅಂಕಲ್. ವೆಲ್ಕಮ್. ಸಿಹಿ, ಹಾಗೆಲ್ಲ ಮಾತಾಡ್ಬಾರ್ದು. ಸೀತಾಜಿ, ಮಕ್ಕಳ ಮೇಲೆ ಕೋಪ ಮಾಡ್ಕೋತೀರಾ?
ಬಾ ಪುಟ್ಟ. ಸಿಹಿ ಏನೇ ಮಾತಾಡಿದ್ರು ಮುದ್ದಾಗಿ ಮಾತಾಡ್ತಾಳೆ, ಇವಳು ಏನೇ ಮಾಡಿದ್ರು ಚಂದಾನೆ. ಸೀತಾ, ನಮ್ ಬಂಗಾರಿಗೆ ಲಾಯರ್ ತುಂಬಾ ಇಷ್ಟ ಆಗಿದ್ದಾರೆ. ಸೀತಾಜಿ, ಸಿಹಿ ನನ್ನ ಒಪ್ಕೊಂಡಿರೋದು ನನಗೆ ಸ್ವರ್ಗನೇ ಸಿಕ್ಕಷ್ಟು ಖುಷಿಯಾಗಿದೆ. ಇನ್ ನೀವೊಬ್ರು ಈ ಸಂಬಂಧ ಒಪ್ಪಿಗೆ ಅಂತ ಹೇಳ್ಬಿಟ್ರೆ ನನಗೆ ಹೊಸ ಜೀವನ ಸಿಕ್ತು ಅಂತ ಅನ್ಕೋತೀನಿ. ಏನಪ್ಪ, ಎಲ್ಲಾರ ಮುಂದೆ ಕೇಳಿದ್ರೆ ಅವಳು ತಾನೇ ಏನ್ ಹೇಳ್ತಾಳೆ, ಅವಳಿಗೂ ಮುಜುಗ್ರ ಆಗಲ್ವಾ? Thank you so much. I'm very happy. ಏನಪ್ಪ, ಮುಂದಿನ ವಿಷಯ ಎಲ್ಲ ನಾವು ದೊಡ್ಡವ್ರು ನೋಡ್ಕೊಳ್ಳೋಣ, ಏನಂತೀಯಪ್ಪ? ಆಯ್ತಮ್ಮ. ಅಮ್ಮ, ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಸಿಹಿ ಪುಟ್ಟ, ಬಾಯ್. ಬಾಯ್. ಹೋಗ್ಬರ್ತೀನಮ್ಮ. ಒಳ್ಳೇದಪ್ಪ. ಅಪ್ಪ, ಹೋಗ್ಬರ್ತೀನಿ. ಒಳ್ಳೆಯದೇ. ಬಾಯ್. ಇಷ್ಟು ದಿವಸ ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ತು. ನಾವು ಅಂತ ಹೇಳಿ ಸರ್, ನಿಮ್ ಜೊತೆ ನಾವು ಕಷ್ಟಪಟ್ಟಿದೀವಲ್ವಾ? ಕೆಲಸ ಆದ್ಮೇಲೆ ಎಲ್ಲಾರು ಕ್ರೆಡಿಟ್ ಕೇಳ್ತೀರಾ? ಅದು ಹಾಗಲ್ಲ ಸರ್, ನೀವು ಹೇಳಿದ್ದನ್ನ ನಂಬಿ ನಾವ್ ಇದನ್ನೆಲ್ಲ ಮಾಡಿರೋದು ಅಲ್ವಾ? ನೀವು ನಮಗ್ ಸಹಾಯ ಮಾಡ್ತೀರಾ, ನಾವು ನಿಮಗ್ ಸಹಾಯ ಮಾಡ್ತೀವಿ. ಇದೊಂಥರ ನಮ್ಮಿಬ್ಬರ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಸರ್? ಇನ್ನೂ ಒಂದ್ ಕೆಲಸ ಬಾಕಿ ಇದೆ. ಹೇಳಿ ಸರ್, ಮಾಡೋಣಂತೆ. ಇದೇನ್ರಿ ಮಾಡೋಣ ಅಂತೆ ಅಂತ ಹೇಳ್ತೀರಾ? ಮಾಡ್ತೀವಿ ಅಂತ ಹೇಳ್ಬೇಕು. ಹೇಳಿ ಸರ್, ಮಾಡ್ತೀವಿ. ನೋಡಿ, ನಾಳೆನೇ ಪುರೋಹಿತರನ್ನ ಕರ್ಕೊ ಬನ್ನಿ. ನೀವು ಅದೇನು ಮಾಡ್ತಿರೋ, ಹೇಗೆ ಒಪ್ಪಿಸ್ತಿರೋ ನನಗೆ ಗೊತ್ತಿಲ್ಲ. ಮುಂದಿನ ಮುಹೂರ್ತಕ್ಕೆ ಡೇಟ್ ಫಿಕ್ಸ್ ಆಗಬೇಕು. ಸರಿ ಸರ್. ನಿನಗೆ ಬೇಕಾದ್ರೆ ಪ್ರತಿ ತಿಂಗಳು ಮನೆಗೆ ಸಂಬಳ ಕಳಿಸ್ತೀನಿ, ಸಾಲನೂ ಮನ್ನಾ ಮಾಡ್ತೀನಿ. ಆದರೆ ನೀವು ನಿನ್ನ ಕೆಟ್ಟ ಮುಖ ನೋಡಿಕೊಂಡು ನನಗಂತೂ ಆಫೀಸಲ್ಲಿ ಇರೋಕ್ಕಾಗಲ್ಲ. ನಾಳೆಯಿಂದ ಆಫೀಸ್ ಕಡೆ ತಲೆ ಹಾಕ್ಬೇಡ, ಅರ್ಥ ಆಯ್ತಾ? ಸಾರಿ ಸರ್. ಸರ್, ಪುರೋಹಿತರಿಗೆ ಅಡ್ವಾನ್ಸು? ಇದನ್ನೆಲ್ಲ ಚೆನ್ನಾಗಿ ಕೇಳ್ತೀರ. ಸರಿ ಸರ್, ಬರ್ತೀವಿ ಸರ್. ಸೀತಾಜಿ, ಅಂತೂ ಇಂತೂ ನಾವಿಬ್ರು ಒಂದಾಗ್ತಾ ಇದ್ದೀವಿ. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ಈ ತಾಯಿ ಮಗಳ ಜೀವನನ ಒಂದ್ ಹಂತಕ್ಕೆ ತರಕ್ಕೆ ನೀ ತುಂಬಾ ಕಷ್ಟಪಟ್ಟಿದೀಯ. ನಿಂಗ್ ಹೆಂಗ್ ಕೃತಜ್ಞತೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಲ್ಲ ಯಾಕಮ್ಮ, ಸೀತಾ ಅವ್ರಿಗೆ ಮತ್ತೆ ಸಿಹಿಗೆ ಒಳ್ಳೇದಾದ್ರೆ ಸಾಕು, ನಂಗೆ ಅದೇ ಸಮಾಧಾನ. ಹೌದಾ ಫ್ರೆಂಡ್, ನಿಮಗೆ ನನ್ನಿಂದಾನೇ ಕಷ್ಟ ಆಯ್ತಾ? ಸಾರಿ ಫ್ರೆಂಡ್. ಫ್ರೆಂಡ್ಶಿಪ್ ಅಲ್ಲಿ ನೋ ಸಾರಿ ನೋ ಥ್ಯಾಂಕ್ ಯು. ಇನ್ಯಾವತ್ತೂ ನಂಗೆ ಕಷ್ಟ ಆಗಲ್ಲ, ಅರ್ಥ ಆಯ್ತಾ? ಹೌದಾ ಫ್ರೆಂಡ್,
ಸೀತಮ್ಮ ಹ್ಯಾಪಿಯಾಗಿರ್ಲಿ ಅಂತ ನೀನ್ ಕಷ್ಟಪಟ್ಟು ಹೊಸ ಫ್ರೆಂಡ್ನ ಹುಡುಕಿ ಇಲ್ಲಿ ಕರ್ಕೊಂಡು ಬಂದೆ ಅಲ್ವಾ? ಇನ್ಮೇಲೆಯಿಂದ ಸೀತಮ್ಮ ಹ್ಯಾಪಿಯಾಗಿರ್ತಾಳೆ ಅಲ್ವಾ? ಅವ್ರು ಯಾವಾಗ್ಲೂ ಹ್ಯಾಪಿಯಾಗಿರ್ತಾರೆ. ಐ ಆಲ್ವೇಸ್ ಪ್ರೇ ಫಾರ್ ಹರ್ ಹ್ಯಾಪಿನೆಸ್. ನನ್ಗೆ ಅಪ್ಪ ಬರೋದ್ರಿಂದ ಸೀತಮ್ಮ, ನಾನು, ನೀನು, ಅಜ್ಜಿ, ತಾತ ಎಲ್ಲರೂ ಹ್ಯಾಪಿ ಆಗಿರ್ತೀವಿ. ಸೀತಮ್ಮ ಯಾವತ್ತೂ ಅಳೋದಿಲ್ಲ, ನನ್ ಜೊತೆನೆ ಫುಲ್ ಡೇ ಇರ್ತಾಳೆ. ಯಾಕಣ್ಣಲ್ಲಿ ನೀರು? ಖುಷಿಗೆ ಖುಷಿಗ ಖುಷಿಗಾದ್ರೆ ಯಾರಾದ್ರೂ ಅಳ್ತಾರಾ? ನೀನ್ ಯಾವತ್ತೂ ಅಳ್ಬಾರ್ದು, ಹ್ಯಾಪಿಯಾಗಿರ್ಬೇಕು.